ಅಲ್ಲ ರೀ, ಒಬ್ಬ ವ್ಯಕ್ತಿ ತಾನು ನಿರಪರಾಧಿ ಅಂತ ಹೇಳ್ತಾ ಇದ್ರು, ಅದನ್ನ ಕೇಳೋ ತಾಳ್ಮೆ ಇಲ್ವೇನ್ರಿ ನಿಮ್ಗೆ? ಒಬ್ಬ ಲಾಯರ್ ಆಗಿ ಅದನ್ನೆಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮ್ಗೆ? ಸಾಕ್ಷಿಗಳನ್ನೆಲ್ಲ ಹುಡುಕ್ಬಿಟ್ಟರಿ ನಾನು ಬಂದಿರೋದು, ಅವನು ನಿರಪರಾಧಿ ಅಂತ ಪ್ರೂವ್ ಆಗಿದೆ, ಕೋರ್ಟ್ ಅಲ್ಲಿ ಬೇಲ್ ಸಿಕ್ಕಿದೆ. ಹೌದು ಆಶಾ ಅವರೇ, ನಿಮ್ಮ ಮಗ ನಿರಪರಾಧಿ ಅಂತ ಪ್ರೂವ್ ಆಗಿದೆ, ಅವನಿಗೆ ಬೇಲ್ ಸಿಕ್ಕಿದೆ ನೋಡಿ. ಕೌಳಿ ಇನ್ಸ್ಪೆಕ್ಟರ್ ನೋಡಿ, ಏನ್ ಕಾಲ ಬಂತೋ ಏನು? ಅಷ್ಟೇ ಅಲ್ಲ ರೀ, ಅವನ್ ಇಲ್ಲಿ ಬಂದ್ಮೇಲೂ ಅದೇ ಕೆಲಸ ಮುಂದುವರಿಸಿದನಂತೆ. ಹೌದಾ? ಇನ್ನೇನು, ಇವನ್ ಮಾಡೋದೆಲ್ಲ ನೋಡ್ಕೊಂಡು ಸುಮ್ಮನಿರೋಕೆ ಪೊಲೀಸ್ನವ್ರು ಅಂದ್ರೆ ಸುಮ್ಮನೆನಾ? ಅವರಮ್ಮ ಮಾತಕ್ ಮುಂಚೆ ನನ್ ಮಗ ಡಾಕ್ಟ್ರು, ನನ್ ಮಗ ಡಾಕ್ಟ್ರು ಅಂತ ಬಡಾಯ್ ಕೊಚ್ಕೋತಿದ್ಲು. ಈಗ ಗೊತ್ತಾಗ್ತಿದೆ ಡಾಕ್ಟರ್ ಬಂಡವಾಳ ಏನು ಅಂತ. ಏನ್ರಿ ಅದು, ಒಳಗಡೆ ಕೂಗಾಡ್ತಾ ಇದಾರೆ. ಅಯ್ಯೋ ಇಷ್ಟೇ ಅಲ್ಲ ರೀ, ಸ್ವಲ್ಪ ಹೊತ್ತಿ ಮುಂಚೆ ಬರ್ಬೇಕಾಗಿತ್ತು. ಪೊಲೀಸ್ನವರು ಲಾಠಿ ತಗೊಂಡು ಅವ್ನ ಬೋಟಿ ತೆಗಿತಾ ಇದ್ರು. ಅವನು ಬಿಟ್ಬಿಡಿ ಸಾರ್, ಬಿಟ್ಬಿಡಿ ಸಾರ್ ಅಂತ ಬಡ್ಕೋತಾ ಇದ್ದ. ಅವ್ರ ಅಪ್ಪ ಅಮ್ಮನು ಅಷ್ಟೇ, ನನ್ ಮಗ ಏನು ತಪ್ಪು ಮಾಡಿಲ್ಲ, ಬಿಟ್ಬಿಡಿ ಸಾರ್ ಅಂತ ಇದ್ರು. ಏನ್ ಮಾಡಬಾರ್ದು ಮಾಡ್ ಬಂದಿದಾನೋ, ಆ ದೇವ್ರಿಗೆ ಗೊತ್ತು. ಏನ್ ವಿಷಯ ಅಂತೆ? ಏನೋ ಗೊತ್ತಿಲ್ಲ ರೀ, ಅರ್ಧಂಬರ್ಧ ಕೇಳಿಸ್ತಾ ಇತ್ತು. ಬನ್ನಿ ನೋಡ್ಕೊಂಬೋಣ. ನೋಡಿ, ಯಾರು ಒಳಗೆ ಹೋಗ್ಬೇಡಿ. ಯಾಕಪ್ಪ, ನಾವು ಒಳಗೋದ್ರೆ ನಿನ್ಗೇನ್ ತೊಂದ್ರೆ? ಒಳಗಡೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅದಕ್ಕೆ ಅದನ್ನ ತಿಳ್ಕೊಬೇಕು ಅಂತಾನೆ ನಾವು ಹೋಗ್ತಾ ಇರೋದು. ಅಕ್ಕಪಕ್ಕದವ್ರು ಅಂದ್ರೆ ಕಷ್ಟ ಸುಖಕ್ಕೆ ಆಗದೆ ಇರಕ್ಕಾಗತ್ತಾ? ಹೋಗದೆ ಇರಕ್ಕಾಗತ್ತಾ? ನೀ ಜಾಗ ಬಿಡಪ್ಪ. ನೋಡಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಒಳಗಡೆ ಯಾರು ಹೋಗ್ಬೇಡಿ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನೋಡಿ, ತೊಂದರೆ ಕೊಟ್ಟೆ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗುತ್ತೆ. ಅಯ್ಯೋ ಇವ್ರೇನ್ರಿ ಮಾತೆತ್ತರ ಅರೆಸ್ಟ್ ಅಂತಾರಲ್ಲ. ಅಯ್ಯೋ ಬಿಡ್ರಿ, ನಮ್ಗೆ ಯಾಕೆ ಬೇಕು ಇವ್ರ ಸವಾಸ? ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಇಲ್ಲಿಂದನೇ ಎಳ್ಕೊಂಡು ಹೋಗ್ತಾರಲ್ಲ, ಅವಾಗ ಆಶನೆ ಕೇಳಿದ್ರೆ ಆಯ್ತು, ಏನು ಅಂತ ಹೇಳ್ತಾಳೆ ಸುಮ್ನಿರಿ. ಅಯ್ಯಯ್ಯೋ ಅಲ್ಲೋಡ್ರಿ, ಮೀಡಿಯಾದವರೆಲ್ಲ ಬರ್ತಾ ಇದ್ದಾರೆ. ಇನ್ನಷ್ಟೇ, ಇವ್ರ ಮನೆ ವಿಷಯ ಟಾಮ್ ಟಾಮ್. ಅವರು ಇಲಿ ಹೋದ್ರೇನೆ ಹುಲಿ ಹೋಯ್ತು ಅಂತಾರೆ. ಇನ್ನು ಇವ್ರ ಮನೆ ಹುಲಿನೇ ಹೋಗಿದೆ. ಇನ್ನು ನಿಮಿಷ ನಿಮಿಷಕ್ಕೂ ಈ ವಿಷಯನ ಹೇಳಿ 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 ತಲೆ ತಿಂತಾರೆ ನೋಡ್ತಾ ಇರಿ. ಬನ್ನಿ ವೀಕ್ಷಕರೇ, ನಾವಿಲ್ಲಿ ನೋಡ್ತಾ ಇದೀವಿ ಲಂಡನ್ ನಲ್ಲಿ ಮೆಡಿಕಲ್ ಸ್ಕ್ಯಾನ್ ಮಾಡಿ ತಲೆ ಮರೆತುಕೊಂಡಿರುವಂತಹ ಅಕ್ಷಯ್ ಅವರ ಮನೆ. ನಾವೀಗ ನಿಮ್ಗೆ ಲೈವ್ ಟೆಲಿಕಾಸ್ಟ್ ಕೊಡ್ತೀವಿ ನಮ್ ಚಾನೆಲ್ ನಲ್ಲಿ. ನೋಡಿದ್ಯಾ, ನಾನು ಹೇಳಿಲ್ವಾ ಆಗ್ಲೇ ಶುರು ಹಚ್ಕೊಂಡ್ರು. ಈ ನಾಶಿನ ಮನೆ ಮರ್ಯಾದೆ ಮುಗೀತು. ವಕೀಲ್ರೆ, ನೀವು ನಮ್ಮನ್ನೇನ್ ಅಷ್ಟು ದಡ್ರು ಅನ್ಕೊಂಡಿದ್ದೀರಾ? ನೀವು ಕೋರ್ಟ್ ನಲ್ಲಿ ಬೇಲ್ ಅಪ್ಲೈ ಮಾಡಿದ್ ಗೊತ್ತಿತ್ತು ಬಂದು ಅರೆಸ್ಟ್ ಮಾಡೋದಕ್ಕೆ. ನಾವೀಗ ಅರೆಸ್ಟ್ ಮಾಡ್ತಾ ಇರೋದು ಲಂಡನ್ ನಲ್ಲಿ ನಡೆದಿರೋ ಸ್ಕ್ಯಾಮ್ ಬಗ್ಗೆ ಅಲ್ಲ, ಬಂದ ಮೇಲೆ ಇಲ್ಲಿ ನಡೆಸ್ತಾ ಇರೋ ಸ್ಕ್ಯಾಮ್ ಬಗ್ಗೆ. ಏನು ಈ ಮನೆಯಲ್ಲಿ ಸ್ಕ್ಯಾಮ್ ನಡೀತಾ ಇದೆಯಾ? ನೋಡಿ ವೀಕ್ಷಕರೇ, ನೀವಿಲ್ಲಿ ನೋಡ್ತಿರೋದು ಲಂಡನ್ ನಲ್ಲಿ ಸ್ಕ್ಯಾನ್ ಮಾಡಿ ತಲೆ ಮರೆತುಕೊಂಡಿರುವಂತಹ ಅಕ್ಷಯ್ ಅವರ ಮನೆ. ಇಲ್ಲಿ ಪೊಲೀಸ್ನವರು ಇದಾರೆ, ಇದನ್ನ ನೋಡಿದ್ರೆ ಗೊತ್ತಾಗ್ತಿದೆ ಇದು ತುಂಬಾನೇ ಸೀರಿಯಸ್ ಆದ ಕೇಸ್ ಅಂತ. ಡಾಕ್ಟರ್ಸ್ ಅಂದ್ರೆ ದೇವರು ಅಂತಾರೆ, ಆದ್ರೆ ಇಲ್ಲಿ ಡಾಕ್ಟರ್ಸ್ ಡಾಕು ಕೆಲಸ ಮಾಡ್ತಿದ್ದಾರೆ. ಇಂಥವ್ರು ಸಮಾಜಕ್ಕೆ ತುಂಬಾನೇ ಕಂಟಕ, ಇಂಥವ್ರನ್ನ ಸುಮ್ನೆ ಬಿಡಬಾರ್ದು. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ನಾನು ಮೈಥಿಲಿ, ಇಲ್ಲೇ ಒಬ್ರು ಪಿಸಿ ಇದಾರೆ, ಬನ್ನಿ ಅವ್ರನ್ನ ಕೇಳೋಣ. ನಿಂತ್ಕೊಳ್ಳಿ, ಒಳಗಡೆ ಯಾರು ಹೋಗಿಲ್ಲ ಸರ್. ನಾವು ಮೀಡಿಯಾದವ್ರು, ಒಳಗಡೆ ಏನ್ ನಡೀತಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೇಬೇಕು. ಅದಕ್ಕೆ ನಾವು ಅವಕಾಶ ಕೊಡಲ್ಲ, ಒಳಗಡೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಯಾರಿಗೂ ನಾವು ಬಿಡಲ್ಲ ಸರ್. ನಾವೇನು ಡಿಸ್ಟರ್ಬ್ ಮಾಡಲ್ಲ, ಒಳಗಡೆ ಏನ್ ನಡೀತಿದೆ ಅನ್ನೋದನ್ನ ಒಂದ್ 5 ಮಿನಿಟ್ಸ್ ರಿಪೋರ್ಟ್ ತಗೊಂಡು ಹೊರಟೋಗ್ತೀವಿ. ನೋಡಿ, 10 ನಿಮಿಷ ಇರ್ರಿ, ಎಸ್ ಎಸ್ ಐಬ್ರು ಬರ್ತಾರೆ, ಅವರೇ ನಿಮಗೆ ಮಾಹಿತಿ ಕೊಡ್ತಾರೆ. ಹಾಗಾದ್ರೆ ನಮ್ಮನ್ನೆಲ್ಲ ಅವಾಯ್ಡ್ ಮಾಡಿ ಕೇಸ್ ಮುಚ್ಚಾಕ್ಬೇಕು ಅಂತ ಅನ್ಕೊಂಡಿದ್ದೀರಾ? ನೋಡಿದ್ರಲ್ಲ ವೀಕ್ಷಕರೇ, ಇವರು ನಮ್ಮ ಪತ್ರಿಕಾ ಸ್ವತಂತ್ರವನ್ನು ಕೂಡ ಕಸ್ಕೋತಾ ಇದಾರೆ, ನಮ್ಮನ್ನ ತಡೆ ಹಾಕ್ತಿದ್ದಾರೆ. ಇದರಿಂದಾನೇ ಗೊತ್ತಾಗ್ತಿದೆ ಇವರು ಮನೆಯವರಿಂದ ದುಡ್ಡು ತಗೊಂಡು, ಅಪರಾಧಿ ಆಗಿರುವಂತಹ ಅಕ್ಷಯ್ ಅವರಿಂದ ಕೂಡ ದುಡ್ಡು ತಗೊಂಡು ಈ ಕೇಸ್ ನ ಮುಚ್ಚಾಕ್ ನೋಡ್ತಿದ್ದಾರೆ. ಆದ್ರೆ ನಾವು ಇದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ.
ಸತ್ಯಕ್ಕೆ ಕನ್ನಡಿ ನಮ್ಮ ಚಾನೆಲ್ ನ ನೋಡಿ ಇವೇ ನೋಡಬಹುದು ಪೊಲೀಸರು ಯಾರನ್ನು ಒಳಗಡೆ ಬಿಡ್ತಿಲ್ಲ ಇದರರ್ಥ ಇನ್ನೇನಿರುತ್ತೆ ಇಷ್ಟೇ ಪೊಲೀಸರು ಕೂಡ ಇದರಲ್ಲಿ ಶಾಮಿಲ್ ಆಗಿದ್ದಾರೆ ಏನ್ರಿ ಏನೇನು ಮಾತಾಡ್ತಾ ಇದ್ರೆ ಹೋಗ್ರಿ ಆ ಕಡೆ ನೋಡಿದ್ರಲ್ಲ ಇವ್ರು ಎಷ್ಟು ದರ್ಪ ತೋರಿಸಿದಾರೆ ಅಂತ ಇವ್ರು ಎಷ್ಟೇ ದರ್ಪ ತೋರಿಸಿದ್ರು ನಾವು ಇವ್ರನ್ನ ಸುಮ್ಮನೆ ಬಿಡೋದಿಲ್ಲ ಏನ್ರಿ ಇದು ಇದರಲ್ಲಿ ಆಶಾ ಅವ್ರ ಮನೆಯವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತಿದ್ದಾರೆ ಒಂದ್ ನಿಮಿಷ ಬನ್ನಿ ಮೇಡಮ್ ಹಲೋ ಮೇಡಮ್ ನಿಮ್ಮ ಹೆಸರೇನು ನನ್ನ ಹೆಸರು ನನ್ನ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ನನ್ನ ಹೆಸರು ಸಾವಿತ್ರಮ್ಮ ಅಂತ ಹಾ ಮೇಡಮ್ ಚೆನ್ನಾಗಿ ಕಾಣ್ತಿದ್ದೀರಾ ಆದ್ರೆ ನಾನು ನಿಮ್ಗೆ ಕೆಲವೊಂದು ಕ್ವೆಶನ್ಸ್ ಕೇಳ್ತೀನಿ ಆದ್ರೆ ನೀವು ಸುಳ್ಳು ಹೇಳಬಾರ್ದು ಸುಳ್ಳಾ ಸುಳ್ಳಂದ್ರೆ ಏನು ಅಂತಾನೆ ನನಗೆ ಗೊತ್ತಿಲ್ಲ ಅಕ್ಷಯ್ ಅವ್ರು ಹೇಗೆ ಅಯ್ಯೋ ಅವನ ಬಗ್ಗೆ ಏನ್ ಕೇಳ್ತೀರಾ ನಾನ್ ಡಾಕ್ಟ್ರು ನಾನ್ ಡಾಕ್ಟ್ರು ಅಂತ ಕೋಡ್ ಬೆಳೆಸ್ಕೊಂಡ್ಬಿಟ್ಟಿದ್ದ ಅವ್ರ ಅಜ್ಜಿ ಇದಾರಲ್ಲ ಸುನಂದಮ್ಮ ಆಯಮ್ಮ ನನ್ ಮೊಮ್ಮಗ ಅತ್ತ ಕೊಟ್ಟ ನನ್ ಮೊಮ್ಮಗ ಇತ್ತ ಕೊಟ್ಟ ಅಂತ ಬೀಗ್ತಾ ಇದ್ಲು ಈಗ ಗೊತ್ತಾಗತ್ತೆ ಇದೆಲ್ಲ ಎಲ್ಲಿಂದ ಬಂತು ಹೇಗ್ ಬಂತು ಅಂತ ಯಪ್ಪ ಇಂಥ ಜನ ನಾನು ಇಲ್ಲೂ ನೋಡ್ಲಿಲ್ಲಪ್ಪ ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ ಈ ಸ್ಕ್ಯಾಮ್ ಅಲ್ಲಿ ಇಡೀ ಫ್ಯಾಮಿಲಿ ಇನ್ವಾಲ್ವ್ ಆಗಿದೆ ಅಂತಾನ ಅಯ್ಯೋ ಅದನ್ನೆಲ್ಲ ಹೇಳಿ ನಾವ್ ಯಾಕೆ ಪಾಪ ಕಟ್ಕೋಬೇಕು ನಮ್ಗ ಅದೆಲ್ಲ ಗೊತ್ತಿಲ್ಲ ಬಿಡಿ ಅದಿರ್ಲಿ ಈ ಮನೆಗೆ ಯಾರ್ಯಾರು ಬರ್ತಿದ್ರು ಯಾರ್ಯಾರು ಹೋಗ್ತಾ ಇದ್ರು ಹಾಗೆಲ್ಲ ಯಾರು ಇಲ್ಲ ಬಿಡಿ ಆಶಿನ್ಗೆ ಒಂದ್ ನಾಲ್ಕೈದು ಜನ ಫ್ರೆಂಡ್ಸ್ ಇದಾರೆ ಸಂತೋಷ್ ಅಂತ ಒಬ್ಬ ಹುಡುಗ ಬರ್ತಾ ಇದ್ದ ಈ ಆಶಾ ಅಂದ್ರೆ ಯಾರು ಅದೇ ಅಕ್ಷಯ್ ಅಂತ ಇದಾನಲ್ಲ ಅವರಮ್ಮ ಹಾ ಇದೊಂದು ವಿಷಯ ಅವರಪ್ಪಂಗೆ ಇನ್ನೊಬ್ ಸೆಟಪ್ ಇದ್ದಾಳೆ ಅವಳು ಅವಾಗವಾಗ ಬರ್ತಾ ಇದ್ಲು ಈ ನಡುವೆ ಏನೋ ಬಂದಿಲ್ಲಪ್ಪ ಓ ಕೇಳಿದಳ ವೀಕ್ಷಕರೇ ಇದನ್ನೆಲ್ಲ ಕೇಳ್ತಿದ್ರೇನೆ ಗೊತ್ತಾಗ್ತಿದೆ ಇಡೀ ಫ್ಯಾಮಿಲಿ ರೂಟೇ ಸರಿ ಇರ್ಲಿಲ್ಲ ಅಂತ ನಿಮ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಕೊಡ್ಬೇಕನ್ನೋದು ನನ್ನ ಆಸೆ ಆದ್ರೆ ನೀವೇ ನೋಡಿದ್ರಲ್ಲ ಪೊಲೀಸರು ಯಾರನ್ನು ಒಳಗಡೆ ಬಿಡ್ತಿಲ್ಲ ಆದ್ರೆ ನಿಮ್ಗೆ ಲೈವ್ ಅಪ್ಡೇಟ್ಸ್ ಕೊಡ್ತೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಕ್ಷಯ್ ಅವ್ರನ್ನ ಪೊಲೀಸರು ಹೊರಗೆ ಹೇಳ್ಕೊಂಡ್ ಬರ್ತಾರೆ ಎಲ್ಲೂ ಹೋಗದೆ ನೋಡ್ತಾರೆ ನಮ್ಮ ಚಾನೆಲ್ ನ ವಕೀಲ್ರೆ ನಾನು ಸರ್ಚ್ ವಾರೆಂಟ್ ತಗೊಂಡೇ ಬಂದಿದ್ದೀನಿ ಡೂಪ್ಲಿಕೇಟ್ ಮೆಡಿಸಿನ್ಸ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದೆ ಸೊ ನೀವು ತಂದಿರೋ ಬೇಲು ವ್ಯಾಲಿಡ್ ಇಲ್ಲ ಇವನ ಮೇಲೆ ನಾನ್ ಬೇಲಬಲ್ ಕೇಸು ಬುಕ್ ಆಗ್ತಾ ಇದೆ ವಕೀಲ್ರೆ ಇಲ್ಲಿದೆಯಲ್ಲ ಇದೆಲ್ಲ ಡೂಪ್ಲಿಕೇಟ್ ಮೆಡಿಸಿನ್ಸ್ ಇವನ್ ರೂಮ್ ಅಲ್ಲೇ ಸಿಕ್ಕಿದ್ದು ಇವನು ನಾ ಕಸ್ಟಡಿ ತಗೋತಾ ಇದ್ದೀನಿ ಒಂದ್ಸರಿ ಹೇಳಿದ ಅರ್ಥ ಆಗಲ್ವಾ ನಿಮ್ಗೆ ನಡಿಯೋ ಲಾಯರ್ ಸರ್ ಏನ್ ಹೇಳ್ತಿದ್ದಾರೆ ಬೇಲ್ಗೆ ವ್ಯಾಲಿಡೇ ಇಲ್ವಾ ಏನು ಮಾಡಕ್ಕಾಗಲ್ವಾ ಅಲ್ಲ ಸಮರ್ಥ ಅವ್ರೆ ಇಷ್ಟು ದಿನ ನಿಮ್ಮ ಮಗ ಒಳ್ಳೆವನು ನಿರಪರಾಧಿ ನಿರಪರಾಧಿ ಅಂತ ಹೇಳ್ಕೊಳ್ತಾ ಬಂದ್ರಿ ಅದನ್ನ ಪ್ರೂವ್ ಮಾಡೋದಕ್ಕೋಸ್ಕರ ನಾನು ಒದ್ದಾಡಿ ಬೇಲ್ ತಗೊಂಡ್ಬಂದೆ ಆದ್ರೆ ಈಗ ನಿಮ್ಮ ಮಗ ಈ ಮನೆಯಲ್ಲೇ ಇಟ್ಕೊಂಡು ಫೇಕ್ ಮೆಡಿಸಿನ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾನಲ್ರಿ ನಾವು ಬಾಯಲ್ಲಿ ಹೇಳೋ ಹೇಳಿಕೆಗಳನ್ನ ಕೋರ್ಟು ನಂಬೋದಿಲ್ಲ ಅದಕ್ಕೆ ಸಾಕ್ಷಿ ಆಧಾರಗಳೇ ಬೇಕು ಆಗ ನೋಡಿದ್ರೆ ಈ ಮನೆಯಲ್ಲಿ ಡೂಪ್ಲಿಕೇಟ್ ಮೆಡಿಸಿನ್ ಸಿಕ್ಕಿರೋದ್ರಿಂದ ಪೊಲೀಸರು ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಬೇಕಾಗಿತ್ತು ಆದ್ರೆ ಅವರು ನಿಮ್ಮನ್ನೆಲ್ಲ ಬಿಟ್ಟಿದ್ದಾರೆ ಹಾಗಾದ್ರೆ ಈಗೇನು ಮಾಡೋದಕ್ಕಾಗಲ್ವಾ ತುಂಬಾ ಕಷ್ಟ ಆಗುತ್ತೆ ಮೇಡಮ್ ಆದ್ರೆ ನನ್ಗೆ ಯಾಕೋ ಒಂಥರ ಕನ್ಫ್ಯೂಸ್ ಆಗ್ತಾ ಇದೆ ನಿಮ್ಮ ಮಗ ನಿರಪರಾಧಿನ ಅಥವಾ ಅಪರಾಧಿನ ಅಂತ ಅಕ್ಷ ಮನೆಗೆ ಯಾರಾದ್ರೂ ಬಂದಿದ್ರ ನೆನ್ಪು ಮಾಡ್ಕೋ ಯಾರು ಬಂದಿಲ್ಲ ಹಾಗಾದ್ರೆ ಅದೆಲ್ಲ ಹೇಗ್ ಬಂತು ಏನ್ ಮಾಡಿದಾನೆ ಸರ್ ಅಂತದ್ದು ಅದೇನೋ ಸ್ಕ್ಯಾಮ್ ಅಂತಿದ್ರಲ್ಲ ರೇ ಅದನ್ನೆಲ್ಲ ತಗೊಂಡ್ ನೀವ್ ಏನ್ರಿ ಮಾಡ್ತೀರಾ ನಿಮ್ ಕೆಲ್ಸ ನೋಡ್ಕೋಗ್ರೆ ಅಯ್ಯೋ ಏನೋ ತಿಳ್ಕೊಳ್ಳೋಣ ಅಂತ ಕೇಳಿದ್ವಿ ಅದಕ್ಕೆ ಯಾಕೆ ಹೀಗಾಡ್ತೀರಾ ನೋಡಿ ವೀಕ್ಷಕರೇ ನಾವೀಗ ತೋರಿಸ್ತಾ ಇದೀವಿ ದಂಧೆಕೋರ ಅಕ್ಷಯ್ ಫೇಕ್ ಡಾಕ್ಟರ್ ಫಾರಿನ್ ರಿಟರ್ನ್ ಮೆಡಿಕಲ್ ಸ್ಕ್ಯಾಮ್ ನ ರೂವಾರಿ ಬನ್ನಿ ಪೊಲೀಸ್ನವರು ಇದ್ದಾರೆ ಅವ್ರನ್ನ ಕೇಳಿ ಮಾಹಿತಿ ಕಲೆ ಹಾಕೋಣ ಸರ್ ನಿಜಕ್ಕೂ ಏನಾಗಿದೆ ಸರ್ ಈ ವ್ಯಕ್ತಿ ಫಾರಿನ್ ಅಲ್ಲಿ ಒಳ್ಳೆ ಡಾಕ್ಟರ್ ತನ್ನ ಕ್ವಾಲಿಫಿಕೇಶನ್ ನ ಮಿಸ್ ಯೂಸ್ ಮಾಡ್ಕೊಂಡಿದ್ದಾನೆ ದುರುಪಯೋಗನ ಹೇಗೆ ಸರ್ ಸ್ವಲ್ಪ ಮಾತಾಡೋವರೆಗೂ ಇರ್ರಿ ಸರಿ ಸರ್ ಹೇಳಿ ಫಾರಿನ್ ಅಲ್ಲಿ ಫೇಕ್ ಮೆಡಿಸಿನ್ ಸಪ್ಲೈ ಮಾಡಿ ಸಿಕ್ಕಾಕೊಂಡಿದ್ದ ಅಲ್ಲಿಂದ ಡೂಪ್ಲಿಕೇಟ್ ಪಾಸ್ಪೋರ್ಟ್ ಮಾಡಿಸ್ಕೊಂಡು ಇಲ್ಲಿಗೆ ಓಡ್ ಬಂದಿದ್ದಾನೆ
ನೋಡದಳ್ಳ ವೀಕ್ಷಕರೇ, ಇವರು ಮಾಡಿರೋದು ಕೇವಲ ಒಂದೇ ಸ್ಕ್ಯಾಮ್ ಅಲ್ಲ. ಇವರು ಇಡೀ ಏರ್ಲೈನ್ಸ್ ಗೆ ಮೋಸ ಮಾಡಿ ಫೇಕ್ ಪಾಸ್ಪೋರ್ಟ್ ವೀಸಾ ಯೂಸ್ ಮಾಡಿಕೊಂಡು ಬಂದಿದ್ದಾರೆ. ಇಂಥವರಿಂದಾನೇ ಇಂಡಿಯಾಗೆ ಕೆಟ್ಟ ಹೆಸರು. ಎಂತೆಂತ ಜನ ಇರ್ತಾರೆ ನೋಡಿ ವೀಕ್ಷಕರೇ. ಸರ್, ಇವರೇ ಮೆಡಿಕಲ್ ಸ್ಕ್ಯಾಮ್ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಏನಾದರೂ ಇದೆಯಾ? ಸಾಕ್ಷಿನ ಡೂಪ್ಲಿಕೇಟ್ ಮಾಲ್ ಸಮೇತ ಸಿಕ್ಕಾಕೊಂಡಿದ್ದಾನೆ. ನಾವು ಆಲ್ರೆಡಿ ಮಾಲ್ನಲ್ಲೇ ರಿಕವರಿ ಮಾಡಿದೀವಿ. ಅದನ್ನೆಲ್ಲ ನಾವು ನೋಡಬಹುದಾ? ನಮ್ ವೀಕ್ಷಕರಿಗೆ ತೋರಿಸಬಹುದಾ? ಆಲ್ರೆಡಿ ನಾವು ಅದನ್ನೆಲ್ಲ ಕ್ಯಾಮ್ರಾದಲ್ಲೇ ರೆಕಾರ್ಡ್ ಮಾಡಿದೀವಿ. ನಿಮಗೂ ಫುಟೇಜ್ ಕಳಿಸ್ಕೊಡ್ತೀನಿ. ನೋಡಿದ್ರ ಏನೋ ಮೆಡಿಕಲ್ ಸ್ಕ್ಯಾಮ್ ಅಂತೆ, ಡೂಪ್ಲಿಕೇಟ್ ಮಾಡ್ತಾ ಇದ್ನಂತೆ. ಅದಕ್ಕೆ ಅವ್ರ ಅಪ್ಪ ಇಷ್ಟೊಂದು ಸಾಹುಕಾರ ಆಗಿರೋದು ಯಾರಿಗ್ ಗೊತ್ತು? ಮಗನೇ ಅಪ್ಪನಿಗೆ ದುಡ್ಡು ಕೊಡ್ತಿದ್ನೋ ಏನೋ. ಹೇಳಿ ಸರ್. ಹಲೋ, ಗಾಡಿ ಮುಂದೆ. ಕಾಣುವ ದೈವವೇ ಕಂಬ ನೀಟಲಿ ಬದುಕಿಗೆ ಅರ್ಥ ಎಲ್ಲಿದೆ? ಕರುಣೆ ಕಣಜವೇ ಕೊರಗೆ ನಿಂತರೆ ನನ್ನು ಸಿರೆ ನನ್ನ ಕೊಂದೆ. ಮೇಡಮ್, ನಿಮ್ ಹಸ್ಬೆಂಡ್ ಯಾವ್ದೋ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ, ಇದ್ರ ಬಗ್ಗೆ ನಿಮ್ ಅಭಿಪ್ರಾಯ ಏನು? ನನ್ ಗಂಡನು ಒಂದೇ, ಕಾಟ್ ಕೂಡ ಒಂದೇ, ಅವ್ರೇನು ತಪ್ಪು ಮಾಡಿಲ್ಲ, ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಸರ್, ದಯವಿಟ್ಟು ಸರ್ ಏನಾದ್ರು ಮಾಡಿ ಸರ್. ನನ್ನ ಮಗ ಆತರ ಎಲ್ಲ ತಪ್ಪು ಮಾಡಿರಲ್ಲ ಸರ್, ದಯವಿಟ್ಟು ಅವನನ್ನ ಕಾಪಾಡಿ ಸರ್. ಅಲ್ಲ ಸರ್, ಏನ್ ಮಾಡೋಣ ಅಂದ್ರೆ ಇನ್ನೊಂದ್ಸಲ ಬೇಲ್ಗೆ ಅಪ್ಲೈ ಮಾಡೋಣ. ಒಂದ್ ಎರಡ್ ಮೂರ್ ದಿನ ಆಗ್ಬೋದು ಅಷ್ಟೇ, ಅಲ್ಲಿವರೆಗೂ ನಿಮ್ಮ ಮಗ ಜೈಲಲ್ಲೇ ಇರ್ಬೇಕು. ಸರ್, ನಿಮ್ ಮಗ ಸ್ಕ್ಯಾಮ್ ಮಾಡಿ ಸಿಕ್ಕಾಕೊಂಡಿದ್ದಾರೆ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೋಡಿ, ನನ್ ಮಗ ಅಂತವನಲ್ಲ, ಸುಮ್ಮ ಸುಮ್ಮನೆ ಅವ್ರ ಮೇಲೆ ತಪ್ಪು ಹೊರಿಸ್ಬೇಡಿ ನೀವೆಲ್ಲ, ಪ್ಲೀಸ್. ಸಾಕ್ಷಿ ಸಮೇತ ಸಿಕ್ ಬಿದ್ದಿದ್ದೀರಲ್ಲ ಮೇಡಮ್. ಸರ್, ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್, ನಿಮ್ಮ ಬಿಸ್ನೆಸ್ ಗೆ ನಿಮ್ಮ ಮಗ ದುಡ್ಡು ಕೊಟ್ಟಿದ್ದಾರೆ ಅಂತ ಅಕ್ಕಪಕ್ಕದವರೆಲ್ಲ ಹೇಳ್ತಿದ್ದಾರೆ, ನೀವು ಕೂಡ ಇದ್ರಲ್ಲಿ ಶಾಮೀಲ್ ಆಗಿದ್ದೀರಾ? ಈ ಮನೇಲಿ ಯಾರ ಕ್ಯಾರೆಕ್ಟರ್ ಕೂಡ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ, ನಿಮ್ಗೆ ಯಾರ ಜೊತೆ ಅಫೇರ್ ಕೂಡ ಇದೆ ಅಂತ ಹೇಳ್ತಿದ್ದಾರೆ, ಇದ್ರಲ್ಲಿ ಅವರು ಕೂಡ ಶಾಮೀಲ್ ಆಗಿದ್ದಾರೆ ಸರ್? ಮಾಡಕ್ಕೆ ಕೆಲಸ ಅಲ್ವಾ ನಿಮ್ಗೆ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸ್ಟೇಷನ್ ಗೆ, ನನ್ನ ಮಗನ್ ಬಿಡಿಸ್ಕೊಂಡ್ ಬರೋದಕ್ಕೆ. ನೀನೇನು ಯೋಚನೆ ಮಾಡ್ಬೇಕು ಸರ್, ಬನ್ನಿ ಸರ್. ಸರಿ ಸರ್. ಹೇಳಿ ಮೇಡಮ್, ನಿಮ್ ಹಸ್ಬೆಂಡ್ ಯಾಕೆ ಇಷ್ಟು ರೂಢ ಮಾತಾಡ್ತಾರೆ? ನಿಮ್ ಮಗನು ಹೀಗೇನಾ? ನಿಮ್ ಹಸ್ಬೆಂಡ್ ಗೆ ಇನ್ನೊಂದು ಅಫೇರ್ ಇದೆ ಅಂತ ಹೇಳಿದ್ರು, ನಿಜನಾ? ದಯವಿಟ್ಟು ನಮ್ ಪಡೆ ನಮ್ಮನ್ನ ಬಿಟ್ಬಿಡಿ ಪ್ಲೀಸ್. ನೋಡಿದ್ರಲ್ಲ ವೀಕ್ಷಕರೇ, ಸರ್.
ಏನಮ್ಮ ಇದೆಲ್ಲ? ಮನೇಲಿ ಇಷ್ಟೆಲ್ಲ ಆದ್ರೂ ಯಾಕೆ ನಮ್ಮ ಹತ್ರ ಹೇಳ್ಕೊಂಡಿಲ್ಲ? ಖುಷಿ ವಿಚಾರ ಆದ್ರೆ ಹೇಳ್ಕೋಬಹುದು ಮತ್ತು ಆದ್ರೆ ಇದನ್ನೆಲ್ಲ ಹೇಗೆ ಹೇಳ್ಕೊಳ್ಳೋದು? ಅದು ಅಲ್ಲದೆ ನಿಮ್ಮಣ್ಣ ಭಯ ಭಯ ಅಂತಿದ್ದ ಕಣ್ಣು, ಎಲ್ರಿಗೂ ವಿಷಯ ಗೊತ್ತಾದ್ರೆ ಅವನ ಆಗತ್ತೆ ಅಂತಿದ್ದ. ಯಾರು ಹೇಗ್ ತಗೋತಾರಂತ ಗೊತ್ತಿರಲಿಲ್ಲ ಮುದ್ದು. ನನಗೆ ಈ ಪೊಲೀಸ್ ಸ್ಟೇಷನ್, ಕೋರ್ಟು, ಕಚೇರಿ ಇದ್ಯಾವುದು ಗೊತ್ತಿಲ್ಲ. ಅವನನ್ನ ಬಿಡಿಸ್ಬೇಕು ಅಂದ್ರೆ ಇದೆಲ್ಲ ಗೊತ್ತಿರ್ಬೇಕು. ಅದಕ್ಕೆ ನಿಮ್ಮ ಅಪ್ಪನ ಹತ್ರ ಮಾತ್ರ ಹೇಳ್ಕೊಂಡೆ. ಇದ್ ಬಿಟ್ರೆ ಬೇರೆ ಯಾವ ಕಾರಣ ಇಲ್ಲ ಮುದ್ದು. ಇದೆಲ್ಲ ಅನ್ಕೊಳ್ಳೋದೇನಮ್ಮ ಇದು? ಅಣ್ಣ ಏನು ಅಂತ ನಮ್ಗೆಲ್ಲ ಚೆನ್ನಾಗಿ ಗೊತ್ತು. ಅವನು ಎಷ್ಟು ಓದ್ತಾ ಇದ್ದ, ಎಷ್ಟು ಕಷ್ಟಪಟ್ಟು MBBS ಪಾಸ್ ಮಾಡ್ದ ಅಂತ ನಮ್ಗೆಲ್ಲ ಚೆನ್ನಾಗಿ ಗೊತ್ತು. ಅಣ್ಣ ನಾನು ಎಲ್ಲಿ ಕರೆದ್ರು ಬರ್ತಾ ಇರ್ಲಿಲ್ಲ. ಅಣ್ಣ ಯಾವಾಗ್ಲೂ ಅಷ್ಟು ಸೀರಿಯಸ್ ಆಗಿ ಓದ್ತಾ ಇದ್ದ. ನಾನು ಯಾಕಪ್ಪ ಹೀಗೆ ಮಾಡ್ತಾ ಇದ್ದೇನೆ ಅಂತ ಅನ್ಕೋತಾ ಇದ್ದೆ. ಪಾಪ ಈಗ ಅದೆಷ್ಟು ಕಷ್ಟಪಡ್ತಾ ಇದ್ದೇನೋ ಏನು. ಏನಾಗಿದೆ ಅದ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಮುದ್ದು. ಮುಂದೆ ಅವನನ್ನ ಈ ಕೇಸಿಂದ ಹೇಗ್ ಬಿಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡಬೇಕು. ನಾವು ಫಾರಿನರ್ ಆಗಿರೋ ಕೇಸ್ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಿದ್ವಿ. ಆದ್ರೆ ಈಗ ನೋಡಿದ್ರೆ ಮನೇಲೆ ಡೂಪ್ಲಿಕೇಟ್ ಮೆಡಿಸಿನ್ ಸಿಕ್ಕಿದೆ, ಅದು ಪೊಲೀಸರ ಕೈಗೆ. ನನಗಂತೂ ಏನು ಅರ್ಥ ಆಗ್ತಿಲ್ಲ ಮತ್ತು. ಆದ್ರೆ ಒಂದಂತೂ ನಿಜ, ನಿಮ್ಮಣ್ಣ ಅಂತೋನಲ್ಲ ಅಂತೋನಲ್ಲ. ಹಾಗಿದ್ಮೇಲೆ ಅದ್ ಮನೆಗೆ ಹೇಗಮ್ಮ ಬಂತು? ಅದೇ ನನಗೂ ಅರ್ಥ ಆಗ್ತಿಲ್ಲ ಮುದ್ದು. ಅವನ್ ನೋಡಿದ್ರೆ ಇದ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ. ಇದನ್ನೆಲ್ಲ ನೋಡಿದ್ರೆ ನಮ್ ಹಿಂದೆ ಕಾಣದ ಕೈಗಳ ಕುತಂತ್ರ ನಡೀತಾ ಇದೆ ಅಂತ ಅನಿಸ್ತಾ ಇದೆ. ಕುತಂತ್ರನ ಯಾರು ಹಾಗೆಲ್ಲ ಮಾಡ್ತಾರೆ ಅಂದ್ರೆ, ನಮ್ಗೆ ಆಗದೆ ಇರೋರು ಯಾರು ಅಣ್ಣನ ಮೇಲೆ ತಪ್ಪೋರ್ಸ್ಬೇಕು ಅಂತ ಆ ಡೂಪ್ಲಿಕೇಟ್ ಮೆಡಿಸಿನ್ ಅಲ್ಲಿ ತಂದಿಟ್ಟಿದ್ರೆ? ಇಲ್ಲ ಮದ್ದು, ನನಗ್ ಗೊತ್ತಿರೋ ಹಾಗೆ ಅವನಿಗೆ ಆತರ ಶತ್ರುಗಳು ಯಾರು ಇಲ್ಲ. ತುಂಬಾ ಒಳ್ಳೆನ್ಕೋಣ ಅವನು. ಮಾ ನೀನ್ ಹಾಗೆಲ್ಲ ಅನ್ಕೋಬೇಡಮ್ಮ. ನಮ್ಮವರು ಅಂತ ಯಾರನ್ನ ಅನ್ಕೊಂಡಿರ್ತೀವೋ ಅವರೇ ಬೆನ್ನ ಚೂರಿ ಹಾಕಿರ್ತಾರೆ. ನಾವ್ರನ್ನ ನಮ್ಮವ್ರು ಅಂತ ನಂಬಿರ್ತೀವ ಅಷ್ಟೇ. ಹಾಗಂತೀಯ? ಹೌದಮ್ಮ. ಮನೆಗೆ ಯಾರಾದ್ರೂ ಅದನ್ನ ತಗೊಬಂದಿಟ್ಟಿದ್ರೆ? ನೀವೆಷ್ಟು ಹೆಡ್ ಸ್ಕ್ರಾಚ್ ಮಾಡ್ಕೊಂಡ್ರು ಅದು ನಾನೇ ಅಂತ ಗೊತ್ತಾಗಲ್ಲ ಬಿಡಿ ಮೇಲೆ. ಅಮ್ಮ ಒಂದ್ ಕೆಲಸ ಮಾಡೋಣ, ಹೀಗ್ ಮಾಡಿದ್ರೆ ಎಲ್ಲ ವಿಷಯ ಗೊತ್ತಾಗತ್ತೆ. ಮನೇಲಿ CCTV ಇದೆ ಅಲ್ವಾ? ಹೌದು. ಅದರಲ್ಲಿರೋ ಫುಟೇಜ್ ಎಲ್ಲ ಚೆಕ್ ಮಾಡಿದ್ರೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಓಹ್ ಗಾಡ್, ನಾನು ಪಾರ್ಸೆಲ್ ಕಲೆಕ್ಟ್ ಮಾಡ್ಕೊಂಡಿದ್ದು CCTV ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಆ ಫುಟೇಜಸ್ ಏನಾದ್ರೂ ಇವ್ರು ನೋಡ್ಬಿಟ್ರೆ ನಾನೇ ಅಂತ ಇವ್ರಿಗೆಲ್ಲ ಗೊತ್ತಾಗೋಗ್ಬಿಡುತ್ತೆ. ನಾವು CCTV ಫುಟೇಜ್ ಚೆಕ್ ಮಾಡಿದ್ರೆ ಆ ಡೂಪ್ಲಿಕೇಟ್ ಮೆಡಿಸಿನ್ ಬಾಕ್ಸ್ ನ ಯಾರು ತಂದಿಟ್ಟಿದ್ದು ಅನ್ನೋದು ಗೊತ್ತಾಗುತ್ತೆ. ಇವ್ರ ಮನೆಯಲ್ಲಿ ಡೂಪ್ಲಿಕೇಟ್ ಮೆಡಿಸಿನ್ ಸಿಕ್ತು ಅನ್ನೋ ಒಂದೇ ಕಾರಣ ಅಲ್ಲ ಲಾಯರ್ ಸಾಹೇಬ್ರೆ, ಎಲ್ಲದ್ರ ಮೇಲೂ ಅಕ್ಷಯ್ದು ಫಿಂಗರ್ ಪ್ರಿಂಟ್ಸ್ ಇದೆ. CCTV ಫುಟೇಜಸ್ ನೋಡ್ತಿದ್ದೀರಾ?